ಕೊರೋನಾ ಭೀತಿ ಎಲ್ಲೆಡೆ ಆವರಿಸಿದೆ. ಅದರಲ್ಲೂ ಪ್ರಮುಖವಾಗಿ ಹೆಚ್ಚಾಗಿ ಗರ್ಭಿಣಿಯರು ಮತ್ತು ಬಾಣಂತಿಯರಲ್ಲಿ ಕೊರೋನಾ ವೈರಸ್ ಸೋಂಕಿನ ಭಯ. ಕೊರೋನಾ ವೈರಸ್ ಸೋಂಕಿನ ಭಯ ಎಲ್ಲೆಡೆ ಮನೆ ಮಾಡಿದೆ, ಪ್ರತಿಯೊಬ್ಬರಿಗೂ ಭಯ. ಪ್ರಮುಖವಾಗಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಇಂಥ ಸಂದರ್ಭಗಳಲ್ಲಿ ಹೇಗೆ ಎಚ್ಚರಿಕೆ ವಹಿಸಿಕೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಜೊತೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಮಾತನಾಡಲಿದ್ದಾರೆ. 0802222255 ಈ ಸಂಖ್ಯೆಗೆ ಕರೆ ಮಾಡಿ ನಿಮಗೆ ಇರುವಂತಹ ಗೊಂದಲಗಳ ಬಗ್ಗೆ, ಆತಂಕದ ಬಗ್ಗೆ ನೀವು ಕೂಡ ಮಾತನಾಡಬಹುದು. ಡಾಕ್ಟರ್ ಪದ್ಮಿನಿ ಪ್ರಸಾದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಇದೀಗ ಡಾಕ್ಟರ್ ಪದ್ಮಿನಿ ಪ್ರಸಾದ್ ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ನಮಸ್ತೆ. ಸಾಮಾನ್ಯವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಹೆಚ್ಚಿನ ಎಚ್ಚರಿಕೆ ವಹಿಸೋದು ಅವಶ್ಯಕ ಇದ್ದೇ ಇರುತ್ತೆ ಡಾಕ್ಟರ್. ಇನ್ನು ಇಂಥ ಸಂದರ್ಭದಲ್ಲಿ ಎಲ್ಲರಿಗೂ ಸೋಂಕಿನ ಭಯ ಇರೋದ್ರಿಂದ ಪ್ರಮುಖವಾಗಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಈ ಸಂದರ್ಭದಲ್ಲಿ ಹೇಗೆ ಎಚ್ಚರ ವಹಿಸಬೇಕು ಆ ಬಗ್ಗೆ ಹೇಳಿ. ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಇದ್ದಾಗ ಅಥವಾ ಯಾವುದೇ ಒಂದು ಸೋಂಕು ಉಂಟಾಗಬಹುದು ಅನ್ನೋ ಸಂದರ್ಭಗಳಲ್ಲಿ ಇತರರು ಹೇಗೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸ್ತಾರೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಗರ್ಭಿಣಿ ಸ್ತ್ರೀಯರು ಕೂಡ ಅವರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಯಾಕಂದರೆ ಅವಳಿಗೆ ತನ್ನ ಬಗ್ಗೆ ಮತ್ತು ತನಗೆ ಹುಟ್ಟಲಿರುವ ಮಗುವಿನ ಬಗ್ಗೆ ಇಡೀ ಕುಟುಂಬಕ್ಕೆ ಎಲ್ಲರಿಗೂ ಒಂದು ರೀತಿಯ ಆತಂಕದ ವಾತಾವರಣ ಆಗತ್ತೆ. ಏನಾಗುತ್ತೋ, ಮಗು ಮೇಲೆ ಏನು ಪರಿಣಾಮ ಆಗುತ್ತೋ, ತಾಯಿಗೇನಾಗುತ್ತೋ ಅನ್ನೋ ಭಯ ಸಾಧಾರಣವಾಗಿ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆದರೆ ಈಗ ಇದು ನಾವೆಲ್ ಕೊರೋನಾ ವೈರಸ್ ಅಂದರೆ ಅದು ಹೆಸರೇ ಹೇಳೋ ಹಾಗೆ ಹೊಸ ವೈರಸ್ ಇದು. ಅದು COVID-19 ಅಂತ ಹೇಳಿಬಿಟ್ಟು, ಅಂದರೆ ಕೊರೋನಾ ವೈರಸ್ ಡಿಸೀಸ್ 2019 ಅದರೊಳಗೆ ಕಂಡುಹಿಡಿದ್ರಿಂದ ಹೆಸರು ಕೊಟ್ಟಿದ್ದಾರೆ. ಈ ರೀತಿ ಇದು ಹೊಸ ವೈರಸ್ ಆಗಿರೋದ್ರಿಂದ ಇದರ ಬಗ್ಗೆ ಹೆಚ್ಚಿನ ಅಧ್ಯಯನಗಳು ಇನ್ನೂ ಬಂದಿಲ್ಲ. ಇತ್ತೀಚೆಗೆ ಕೆಲವು ಅಧ್ಯಯನಗಳು ಬರ್ತಾ ಇರೋ ಪ್ರಕಾರದಲ್ಲಿ ಚೈನಾದ ಅವರ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು ಗರ್ಭಿಣಿ ಸ್ತ್ರೀಯರಿಗೆ ಇತರರಿಗಿಂತ ಸಾಧಾರಣ ಮನುಷ್ಯರಿಗಿಂತ ಬಹಳಷ್ಟು ಹೆಚ್ಚಿನ ಅಪಾಯ ಅಂತ ಏನೂ ಇಲ್ಲ. ಆದರೆ ಕೆಲವರಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲೇ ಕೆಲವು ಅಪಾಯಕಾರಿ ಗರ್ಭಧಾರಣೆ ಏನಾದರೂ ಇದ್ದಾಗ, ಹಾರ್ಟ್ ಡಿಸೀಸ್ ಅಥವಾ ಡಯಾಬಿಟೀಸ್ ಈ ಥರ ಬೇರೆ ಇನ್ನೇನಾದರೂ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆ ಥರ ಏನಾದರೂ ಇದ್ದಾಗ ಅಂಥವರಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯ ತೊಂದರೆ ಉಂಟಾಗಬಹುದು ಅನ್ನೋ ರೀತಿ ಅದರ ಅಧ್ಯಯನಗಳು ತಿಳಿಸ್ತಾ ಇದೆ. ಮತ್ತು ಅಲ್ಲಿ ವುಹಾನ್ ಅಥವಾ ಚೈನಾದಲ್ಲಿ ಆಗಿರೋವಂಥ ಡೆಲಿವರೀಸ್ನಲ್ಲಿ ಒಂದು ಕಡೆ 33 ಜನ ಡೆಲಿವರೀಸ್ ಆಗಿರೋರಲ್ಲಿ ಕೆಲವರಲ್ಲಿ ಏನಾಗಿದೆ, ಈ ಪ್ರಿಮೆಚೂರ್ ಡೆಲಿವರಿ ಅಥವಾ ಅಕಾಲ ಪ್ರಸವ ಆಗಿರೋದನ್ನು ನೋಡಿದ್ದಾರೆ. ಮತ್ತು ತಾಯಿಯಿಂದ ಮಗುವಿಗೇನಾದರೂ ಈ ಸೋಂಕು ಬರುತ್ತಾ ಅನ್ನೋ ರೀತಿ ಅಧ್ಯಯನ ಮಾಡಿದಾಗ ತಾಯಿಯಿಂದ ಗರ್ಭದೊಳಗೇ ಅವ್ರಿಗೆ ಮಗುವಿಗೆ ಯಾವುದೇ ಒಂದು ಮಗುವಿಗೆ ಸೋಂಕು ಬಂದಿರೋದನ್ನು ಕಂಡು ಬಂದಿಲ್ಲ. ಮತ್ತು ಕೆಲವು ಮಕ್ಕಳು ಹುಟ್ಟಿರೋ ಎಲ್ಲ ಮಕ್ಕಳು ಕೆಲವು ಒಂದು 3 ಮಗು ಮಾತ್ರ ಈ ಸೋಂಕನ್ನ ಇದನ್ನು ಕರೋನಾ ಪಾಸಿಟಿವ್ ಬಂದಿದೆ. ಅದರೊಳಗೆ ಒಂದು ಮಗು ಮಾತ್ರ ಸತ್ತಿದೆ, ಉಳಿದಿದ್ದೆಲ್ಲ ಮಕ್ಕಳು ಕೂಡ ಬದುಕುಳಿದಿದ್ದಾರೆ ಅವರು ಸೋಂಕಾಗಿರೋವಂಥ ತಾಯಂದಿರು ಇದ್ದಾಗಲೂ ಕೂಡ. ಆದ್ದರಿಂದ ಇದರಲ್ಲಿ ಇತರರಿಗಿಂತ ಗರ್ಭಿಣಿ ಸ್ತ್ರೀಯರಲ್ಲಿ ಬಹಳ ಹೆಚ್ಚಿನ ರೀತಿಯ ತೊಂದರೆ ಆಗ್ಬೋದು ಅನ್ನೋ ಥರ ಏನಿಲ್ಲ ಅನ್ನೋದು. ಇದು ಇಳಿ ವಯಸ್ಸಿನವರು, ವೃದ್ಧರು ಮತ್ತು ಬಹಳಷ್ಟು ದಿನಗಳಿಂದ ಏನಾದರೂ ರೋಗದಿಂದ ಬಳಲ್ತಾ ಇರೋರಲ್ಲಿ ಇದು ಹೆಚ್ಚಿನ ಅಪಾಯಕಾರಿಯಾಗಿ ಅದು ಪರಿಣಮಿಸ್ಬೋದು ಅನ್ನೋದನ್ನು ಅವರ ಅಧ್ಯಯನಗಳನ್ನು ಇತ್ತೀಚಿನ ಸಿಕ್ಕಿರೋ ಅಷ್ಟು ಲಭ್ಯ ಇರುವಂಥ ಅಧ್ಯಯನಗಳಲ್ಲಿ ಗೊತ್ತಾಗಿರೋದು. ಆದರೂ ಕೂಡ ಒಂದು ತಾಯಿಗಾಗಲಿ ಮಗುವಿಗಾಗಲಿ ತೊಂದರೆಯಾಗದ ರೀತಿಯಲ್ಲಿ ಈ ಅಕಾಲ ಪ್ರಸವ, ಗರ್ಭಪಾತ ಈ ರೀತಿ ಏನಾದರೂ ತೊಂದರೆಗಳು ಉಂಟಾದಂಗೆ ಅಥವಾ ತಾಯಿಗೇನೆ ಅವಳ ಜೀವಕ್ಕೆ ಅಪಾಯ ಬರದೇ ಇರೋ ರೀತಿಯಲ್ಲಿ ಖಂಡಿತವಾಗ್ಲೂ ನಾವೆಲ್ಲರೂ ಅದನ್ನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಲೇಬೇಕಾಗತ್ತೆ. ಮತ್ತು ಮನೆಯಲ್ಲೇ ಸ್ವಲ್ಪ ದೂರದಲ್ಲಿ ಈಗ ಎಲ್ಲ ಒಬ್ಬರಿಂದ ಒಬ್ಬರಿಗೂ ಹತ್ರವಾಗಿ ಇಲ್ದಂಗೆ ಆದಷ್ಟು ಅದನ್ನು ಬಾಯಿಗ ಎಲ್ಲ ರೀತಿ ಜನರಲ್ ಗೈಡ್ಲೈನ್ಸ್ ಈಗ ಎಲ್ಲರೂ ತಿಳಿಸ್ತಾನೆ ಇದೆ. ಮಾಧ್ಯಮದವರು ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿ ಎಲ್ಲರಿಗೂ ಕೂಡ ಬಾಯ್ಪಾಠ ಆದಂಗೆ ಆಗಿದೆ ಇವಾಗ. ಹಾಗಾಗಿ ಅವರು ಆಗಾಗ ಕೈ ತೊಳ್ಕೊಳ್ಳೋದಾಗಲಿ, ಸ್ಯಾನಿಟೈಸರ್ ಯೂಸ್ ಮಾಡೋದು ಅಥವಾ ಮಾಸ್ಕ್ ಉಪಯೋಗಿಸೋದು ಇದನ್ನೆಲ್ಲ ಖಂಡಿತವಾಗ್ಲೂ ಮಾಡಬೇಕಾಗತ್ತೆ. ಓಕೆ ಮೇಡಮ್, ಹಾಗೆ ಈ ರೀತಿ ಆತಂಕ ಇರುವಂತವರು ಒಂದಷ್ಟು ವೀಕ್ಷಕರು ಈಗ ಕರೆ ಮಾಡ್ತಾ ಇದ್ದಾರೆ, ಅವರನ್ನ ನಿಮ್ಮ ಜೊತೆಗೆ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಮೊದಲಾಗಿ ವಿನುತಾ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ವಿನುತಾ ಅವರೇ ನಮಸ್ತೆ. ನಮಸ್ತೆ ಡಾಕ್ಟರ್. ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ಮ ಆತಂಕ ಏನಿದೆ ಬಗೆಹರಿಸಿಕೊಳ್ಳಿ. ಡಾಕ್ಟರ್, ನಾನು ವಿನುತಾ ಅಂತ, ಇವಾಗ 30 weeks ಪ್ರೆಗ್ನೆಂಟ್ ಡಾಕ್ಟರ್. ಏನಾದರೂ ಅಂದರೆ ಜೆಸ್ಟೇಷನಲ್ ಡಯಾಬಿಟೀಸ್ ಇದೆ ಅಂತ ಹೇಳಿದ್ರು, ಸ್ಪೆಸಿಫಿಕ್ ಆಗಿ ಏನಾದರೂ ಪ್ರಿಕಾಷನ್ ತಗೋಬೇಕಾ ಅಥವಾ ನಾರ್ಮಲ್ ಆಗಿ ಎಲ್ಲ ಇದು ಮಾಡೋದಾಗುತ್ತೆ?
ಇವಾಗ ಎಲ್ಲರಿಗೂ ಜನರಲ್ ಆಗಿ ಯಾವ ರೀತಿ ನಿಮಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕಂತಿದ್ದಾರೋ ಅದೇ ರೀತಿ, ಆದರೆ ನಿಮ್ಮಲ್ಲಿ ಯಾವುದಾದ್ರೂ ಹೊರಗಡೆಯಿಂದ ಫಾರಿನಿಂದ ಬಂದಿರೋರಾಗಲಿ, ಹೊರಗಡೆ ಎಲ್ಲ ಓಡಾಡಿ ಬಂದಿರೋವಂಥವ್ರು, ಕುಟುಂಬ ಸದಸ್ಯರು ಅವರೆಲ್ಲ ಇದ್ದಾಗ ನೀವು ಆದಷ್ಟು ಅವರಿಂದ ದೂರ ಇರಬೇಕು. ಇದನ್ನೆಲ್ಲ ಸೆಲ್ಫ್ ಕ್ವಾರಂಟೈನ್, ಮನೆಯಲ್ಲೇ ನೀವು ಕ್ವಾರಂಟೈನ್ ಮಾಡೋ ಥರ ಅವರಿಂದ ದೂರ ಇರೋದು, ಮತ್ತು ಮಾಸ್ಕ್ ಉಪಯೋಗಿಸೋದು, ಅವರು ಯಾರೇ ಒಂದು ಕೆಮ್ಮೋದು ಸೀನೋದು ಅವ್ರ ಹತ್ತಿರದಲ್ಲಿ ಅವ್ರದ್ದ ಇದ್ದಾಗ ಖಂಡಿತವಾಗ್ಲೂ ಅವರ ಹತ್ತಿರದಲ್ಲಿ ಆದಷ್ಟು ಇಲ್ಲದಂಗೆ ನೀವು ನೋಡ್ಕೊಳ್ಳೋದು, ಮತ್ತು ಕೈ ತೊಳ್ಕೊಳ್ಳೋದು, ನಿಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು, ಆ ರೀತಿ ಎಲ್ಲಾಗಿ ಮಾಡಿದಾಗ ಹೆಚ್ಚಿನ ತೊಂದರೆ ಅಂತ ಏನೂ ಇಲ್ಲ. ಇನ್ನೂ ಒಂದು ಏನಾಗಿದೆ ಅಂದರೆ, ಗರ್ಭಿಣಿ ಸ್ತ್ರೀಯರಿಗೆಲ್ಲ ಈಗ ವಿಪರೀತ ಆತಂಕ ತಲ್ಲಿ ಇದ್ದಾರೆ ಅವರು. ಅದು ಏನಪ್ಪ ಮಾಡೋದು, ಏನಾದ್ರು ನನಗೆ ಬಂದುಬಿಟ್ರೆ, ನನ್ನ ಮಗುಗಾಗ್ಬಿಟ್ರೆ ಯಾವ ರೀತಿ ಹೋಗೋದು, ಇದ್ರ ಜೊತೆಗೆ ಹಾಸ್ಪಿಟ್ಲ್ಗೆ ಹೆಂಗೆ ಹೋಗೋದು, ಯಾವ ರೀತಿ ಡಾಕ್ಟರ್ಸನ್ನು ಕಾಂಟ್ಯಾಕ್ಟ್ ಮಾಡೋದು, ಡಾಕ್ಟ್ರುಗಳು ತಕ್ಷಣಕ್ಕೆ ಸಿಗ್ತಾರಾ ಇಲ್ವಾ, ಇದೆಲ್ಲ ಕೂಡ ಆತಂಕಗಳು ಗರ್ಭಿಣಿ ಸ್ತ್ರೀಯರಲ್ಲಿ ಬರ್ತಾ ಇದೆ. ಆದರೆ ನೀವು ಅದಕ್ಕೆಲ್ಲ ಆತಂಕ ಪಟ್ಕೊಳ್ಬೇಕಾಗಿಲ್ಲ, ಎಲ್ಲ ವೈದ್ಯರು ಕೂಡ ಅದಕ್ಕೆ ಸಹಕರಿಸ್ತಿದ್ದಾರೆ. ಆದಷ್ಟು ನೀವು ನಿಮಗೆ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಟೆಲಿಫೋನ್ ಮೂಲಕವಾಗಲಿ, ಈಗ ಟೆಲಿಮೆಡಿಸಿನ್ ಕೂಡ ನೀವು ಅಲೋ ಮಾಡಿದ್ದಾರೆ, ಆದ್ದರಿಂದ ವೈದ್ಯರ ಹತ್ರ ನೀವು ಮಾತಾಡಿ ಸಣ್ಣ ಪುಟ್ಟ ತೊಂದರೆಗಳಿಗೆ ಹಾಗೇ ನೀವು ಅವ್ರ ಹತ್ರ ಸಜೆಷನ್ ತೊಗೊಂಡು ಅಥವಾ ನಿಮ್ಮ ರಿಪೋರ್ಟ್ಗಳನ್ನು ಕಳಿಸಿ. ಬಹಳಷ್ಟು ತುರ್ತು ಪರಿಸ್ಥಿತಿ ಇದ್ದಾಗ, ನಿನ್ನೆ ಮೊನ್ನೆ ಕೂಡ ಕೆಲವರು ನನ್ನ ಪ್ರೆಗ್ನೆಂಟ್ ಪೇಷಂಟ್ ಹೇಳಿ, ಏನು ವೆಹಿಕಲ್ಸ್ ಇಲ್ಲ, ಪ್ರೈವೇಟ್ ವೆಹಿಕಲ್ಸ್ ಇಲ್ಲ, ನಮ್ಮದ್ರೊಳಗೆ ಬರೋಕ್ಕಾಗಲ್ಲ, ಬೇರೆದ್ರೊಳಗೆ ಹೆಂಗೆ ನಾವು ಹಾಸ್ಪಿಟಲ್ ತಲುಪೋದು. ಖಂಡಿತವಾಗ್ಲೂ ನೀವು ಯಾವುದು ಸಿಗಲಿ ಅಂದರೆ ಆ್ಯಂಬುಲೆನ್ಸ್ ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಮಾಡುತ್ತೆ. ಆ್ಯಂಬುಲೆನ್ಸ್ಗಾದರೂ ಫೋನ್ ಮಾಡಿಬಿಟ್ಟು ತಕ್ಷಣ ನೀವು ಹಾಸ್ಪಿಟ್ಲಿಗೆ ಬರ್ಬೋದು. ಈ ಥರ ಯಾವುದೇ ಆತಂಕ ಇಟ್ಕೋಬೇಡಿ ಮಾನಸಿಕವಾಗಿ ನೀವು, ಯಾಕಂದರೆ ಮಾನಸಿಕವಾಗಿ ಆತಂಕ ಇಟ್ಕೊಂಡ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಆದ್ದರಿಂದ ಧೈರ್ಯವಾಗಿರಿ. ಓಕೆ, ಧನ್ಯವಾದ ವಿನುತಾ ಅವರೇ. ಮತ್ತೊಬ್ಬರು ಕಾಲರ್ ರೇಖಾ, ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ರೇಖಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಮಾ ಹಲೋ ಡಾಕ್ಟರ್, ನಾನು ರೇಖಾ ಅಂತ, ಬೆಂಗಳೂರಿಂದ ಮಾತಾಡೋದು. ನಮಸ್ಕಾರ. ನನ್ಗೆ ಏನ್ ಡೌಟ್ ಅಂತಂದ್ರೆ, ಹಾಸ್ಪಿಟಲ್ ಹೆಂಗ್ ಹೋಗೋದು ಅಂತ. ಅಂದ್ರೆ ಈಗ ಅದೇ ಸ್ಕ್ಯಾನಿಂಗ್ ಅವರೆಲ್ಲ ಇದೆ ಅಂತ ಅಂದಿದ್ರು ಲಾಸ್ಟ್ ಮಂತ್ ಡಾಕ್ಟರು. ಸೊ ಅದಕ್ಕೆ ಹಾಸ್ಪಿಟಲ್ ಹೋಗಕ್ಕೆ ಒಂದ್ ಸ್ವಲ್ಪ ಭಯ ಬರ್ತಿದೆ. ಏನ್ ಮಾಡೋದು ಡಾಕ್ಟರ್ ಹಿಂಗಿದ್ದಾಗ ಅಂತ. ಅಲ್ಲ, ಈಗ ಹಾಸ್ಪಿಟಲ್ಗೆ ಭಯ ಏನು ಪಟ್ಕೊಳ್ಬೇಡಿ ನೀವು. ಯಾವುದೇ ಈಗ ಸಮಯಕ್ಕೆ ಸರಿಯಾಗಿ ಮಾಡುವಂಥ ಪರೀಕ್ಷೆಗಳು, ಈಗ 3ನೇ ತಿಂಗಳಲ್ಲಿ ಒಂದು ಸ್ಕ್ಯಾನ್ ಮಾಡಬೇಕಾಗತ್ತೆ, ಎಂಟಿ ಸ್ಕ್ಯಾನು, ಇದನ್ನು ನೋಡೋವಂಥದ್ದು, ಮಗು ಬೆಳವಣಿಗೆ ಚೆನ್ನಾಗಿದೆಯಾ ಅಂಥದ್ದು, ಡಬಲ್ ಮಾರ್ಕರು, ಕೆಲವು ಟೆಸ್ಟುಗಳು ಮಾಡೋದು, ಇದೆಲ್ಲ ಮಾಡಲೇಬೇಕಾದ ಸಂದರ್ಭದಲ್ಲಿ ನೀವು ಖಂಡಿತವಾಗ್ಲೂ ನಿಮ್ಮ ವೈದ್ಯರು ಸಹಕರಿಸ್ತಾರೆ. ಆದರೆ ನೀವು ಹೊರಗಡೆ ಹೋಗಬೇಕಾದ್ರೂ ಕೂಡ ನೀವು ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬೇಕು. ನೀವು ಮಾಸ್ಕ್ ಹಾಕ್ಕೊಂಡಿರೋದಾಗಲಿ ಅಥವಾ ಬೇರೆ ಒಂದು ವ್ಯಕ್ತಿಯಿಂದ ಒಂದು ವ್ಯಕ್ತಿಗೆ ಅಟ್ಲೀಸ್ಟ್ 3ರಿಂದ 6 ಅಡಿ ದೂರದಲ್ಲಿರೋವಂಥದ್ದಾಗಲಿ, ಗುಂಪುಗಳಲ್ಲಿ ಹೋಗಬೇಡಿ. ಅಲ್ಲಿ ಕೂಡ ನೀವು ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಅಲ್ಲಿ ಎಲ್ಲ ವೆಯ್ಟಿಂಗ್ ಇರಬೇಕಾದ್ರೆ ಸರಿಯಾದ ಅಪಾಯಿಂಟ್ಮೆಂಟ್ ತಗೊಂಡು ಹೆಚ್ಚಿಗೆ ಜನಗಳು ಇಲ್ಲದಿರೋ ಸಮಯದಲ್ಲಿ ಅಂತಹ ಸಂದರ್ಭದಲ್ಲಿ, ಯಾಕಂದರೆ ಪ್ರೆಗ್ನೆಂಟ್ಸು ಇದು ಅಂತ ಹೇಳಿದ್ರೆ ಎಲ್ಲರೂ ಇನ್ನೂ ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸ್ತಾರೆ. ಹಾಗಾಗಿ ನೀವು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ಖಂಡಿತ ಭಯ ಪಡಬೇಡಿ, ವೈದ್ಯರು ಸಹಕರಿಸ್ತಾರೆ. ನೀವಾದರೆ ನಿಮ್ಮದು ಅಲ್ಲಿ ಹೋದ್ಮೇಲೂ ಕೂಡ ನಿಮ್ಮ ಸ್ಯಾನಿಟೈಸರ್ ಇಟ್ಕೊಂಡಿರಿ, ತಕ್ಷಣ ಕೈ ವಾಶ್ ಮಾಡ್ಕೊಳ್ಳಿ, ಆಮೇಲೆ ಅಲ್ಲಿ ಮಾಸ್ಕ್ ಹಾಕ್ಕೊಳ್ಳಿ. ವೈದ್ಯರ ಅದು ಪರೀಕ್ಷೆ ಮುಗಿದ ತಕ್ಷಣ ನೀವು ಬೇಕಾದರೆ ಅದೆಲ್ಲ ನೀವು ಪರೀಕ್ಷೆ ರಿಪೋರ್ಟ್ಗಳನ್ನು ಕೂಡ ವೈದ್ಯರಿಗೆ ಕಳಿಸ್ಬೋದು, ತೋರಿಸ್ಬೋದು. ನಿಮ್ಮ ಪರೀಕ್ಷೆ ಮಾಡಲೇಬೇಕಾದ ಸಂದರ್ಭ ಇದ್ದರೆ ಖಂಡಿತವಾಗ್ಲೂ ಹಾಸ್ಪಿಟ್ಲಿಗೆ ಹೋಗಿ ಮಾಡಿಸ್ಕೊಳ್ಳಿ. ಅಲ್ಲಿ ತಲುಪೋದು ಕಷ್ಟ ಆಯಿತು ಅಂದರೆ ಆ್ಯಂಬುಲೆನ್ಸ್ ಫೆಸಿಲಿಟಿ, ಈಗ ಈ ದಾರಿನಲ್ಲಿ ಯಾರು ಕೂಡ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಪೇಷಂಟು ಅಂದರೆ ಖಂಡಿತವಾಗ್ಲೂ ಯಾರೂ ತಡೆಯಲ್ಲ. ಅದಕ್ಕೂ ಎಲ್ಲ ನಿಮಗೆ ಎಲ್ಲರೂ ಸಹಕರಿಸ್ತಾರೆ. ಆದ್ರಿಂದ ಭಯ ಪಟ್ಕೋಬೇಡಿ. ಓಕೆ ಓಕೆ, ಧನ್ಯವಾದ ರೇಖಾ ಅವರೇ. ಮತ್ತೊಬ್ರು ಕಾಲರ್ ಜಯಂತಿ, ಮೈಸೂರಿಂದ ಕರೆ ಮಾಡಿದ್ದಾರೆ. ಜಯಂತಿ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಆತಂಕ ಏನಿದೆ ಪ್ರಶ್ನೆ ಕೇಳಿ. ಜಯಂತಿ ಅವರೇ, ಕೇಳಿಸ್ತಾ ಇದೆಯಾ? ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮಾ ಓಕೆ ಸರ್, ನಮಸ್ತೆ ಮೇಡಮ್. ಕೇಳಿಸ್ತಾ ಇದೆ ಸರ್. ಜಯಂತಿ ಅವರೇ, ಟಿವಿ ನೋಡ್ತಾ ಮಾತಾಡಬೇಡಿ ಮಾ. ಇಲ್ಲ ಸರ್, ಟಿವಿ ನೋಡ್ತಿಲ್ಲ ಸರ್. ನಿಮ್ ಪ್ರಶ್ನೆ ಕೇಳಿ, ಡಾಕ್ಟರ್ ಕೇಳಿಸ್ಕೊಳ್ತಾ ಇದ್ದಾರೆ. ಮೇಡಮ್, ನನ್ನ ಪ್ರಶ್ನೆ ಏನಂದ್ರೆ, ಅವ್ರಿಗೆ 7 ಮಂತ್ ಆಗಿದೆ, ಯಾ ನಡೀತಾ ಇರೋದು, ಅದರಿಂದ ಅವ್ಳಿಗೆ ಏನಾದ್ರು ಪೇನ್ ಬಂದ್ರೆ ಆಕ್ಚುಲಿ ಅವ್ರು ಏನ್ ತಗೊಂಡು ಹೋಗ ಏನ್ ತಗೊಳ್ಬೇಕು, ಇಲ್ಲ ಏನ್ ಕೊಡ್ಬೇಕು ಅವ್ರಿಗೆ ಫುಡ್ಡು, ಅಥವಾ ಅವ್ರಿಗೆ ತುಂಬಾ ಹೈಟು ಇಲ್ಲ, ಅವರು ಮೀಡಿಯಂ ಸೈಜ್ ಇದ್ದಾರೆ ಆಕ್ಚುಲಿ, ಅದರಿಂದ ನಮ್ಗೆ ಹೆದರಿಕೆ ಇದೆ ಅಷ್ಟೇನೆ. ಅದೊಂದು ಪ್ರಶ್ನೆ ಮೇಡಮ್ ನಂಗೆ. ಯಾವುದಕ್ಕೂ ಇತ್ತೀಚಿನ ದಿನಗಳಲ್ಲಿ ಯಾವುದಕ್ಕೂ ಹೆದರಿಕೆ ಭಯ ಅಂತ ಇಟ್ಕೋಬೇಡಿಮ್ಮ. ಗರ್ಭಧಾರಣೆ, ಪ್ರಸವ, ಇದು ನೀವು ಸರಿಯಾದ ರೀತಿ ಚೆಕಪ್ ಹೋಗಿ ವೈದ್ಯರ ಹತ್ರ ಸರಿಯಾದ ಸೌಲಭ್ಯಗಳಿರುವಂಥ ಆಸ್ಪತ್ರೆಗಳಿಗೆಲ್ಲ ಹೋದರೆ ನೀವು ಯಾವುದಕ್ಕೂ ಭಯ ಪಡಬೇಕಾ ಇಲ್ಲ.
ಕೆಲವರಲ್ಲಿ ತೊಂದರೆ ಆಗ್ಬೋದು, ಕಾಂಪ್ಲಿಕೇಶನ್ಸ್ ಇರ್ಬೋದು, ಏನೇ ತೊಂದರೆ ಆದರೂ ಕೂಡ ಅದನ್ನು ನಾವು ಖಂಡಿತವಾಗ್ಲೂ ಆ ತೊಂದರೆ ನಿವಾರಿಸೋಕ್ಕೆ ಸಾಧ್ಯತೆಗಳಿದೆ ಈಗಿನ ಇರುವಂಥ ಸೌಲಭ್ಯಗಳಲ್ಲಿ. ಆದ್ದರಿಂದ ಭಯ ಅನ್ನೋದನ್ನ ಫಸ್ಟ್ ಬಿಟ್ಬಿಡಿ, ಧೈರ್ಯವಾಗಿರಿ. ಇವಾಗ ಏನಂದರೆ ಸೋಂಕು ಹರಡದೇ ಇರೋ ಥರ ನೀವು ಏನೇನು ಮುನ್ನೆಚ್ಚರಿಕೆ ವಹಿಸ್ಕೋಬೇಕೋ ಅದನ್ನೆಲ್ಲ ಮಾಡಿ, ನಿಮ್ಮ ಮನೆಯಲ್ಲಿ ಹೊರಗಡೆ ಬರೋ ಹೊರಗಡೆಯಿಂದ ಬರೋರನ್ನ ಅಥವಾ ಬೇರೆ ಕಡೆಯಿಂದ ಇರೋರನ್ನ ಆದಷ್ಟು ಅವ್ರ ಹತ್ರ ಎಲ್ಲ ಹೋಗೋದು ಬೇಡ. ಅವರು ಬೇರೆಯಾಗೇನೆ ಇರಲಿ, ಮತ್ತು ಬೇರೆಯವ್ರ ಸಂಪರ್ಕ ಬರದಂತೆ ನೋಡ್ಕೊಳ್ಳಿ. ಯಾರಿಗೆ ಮನೆ ಹತ್ರ ಸುತ್ತ ಕೆಮ್ಮು ನೆಗಡಿ ಇದೆಲ್ಲ ಇದ್ದರೆ ಆದಷ್ಟು ದೂರ ಇರಬೇಕು. ಅವರು ಕೂಡ ಬೇರೆ ಇತರರಿಗೆ ಆ ಥರ ಆಗಿದ್ರೆ ಬಾಯೆಲ್ಲ ಮುಚ್ಚಿಕೊಳ್ಳೋದಾಗಲಿ, ಮಾಸ್ಕ್ ಹಾಕ್ಕೊಳ್ಳೋದಾಗಲಿ, ಅಥವಾ ಕೆಮ್ಮದಾಗ ಸೀನಿದಾಗ ಟಿಶ್ಯೂ ಪೇಪರ್ ಉಪಯೋಗಿಸೋದು, ಕೈಯನ್ನು ತೊಳ್ಕೊಳ್ತಾನೆ ಇರೋದು, ಇದನ್ನೆಲ್ಲ ನೀವು ಅನುಸರಿಸಿ. ಮತ್ತು ಧೈರ್ಯವಾಗಿರೋಕ್ಕೆ ಮನೆಯವರು ಆತಂಕ ಪಟ್ಕೋಬೇಡಿ, ಯಾಕಂದರೆ ನೀವೇ ಆತಂಕ ಪಟ್ಕೊಂಡ್ರೆ ಗರ್ಭಿಣಿ ಸ್ತ್ರೀಯರು ಇನ್ನೂ ಹೆಚ್ಚಿನ ಆತಂಕ ಪಟ್ಕೊಳ್ತಾರೆ. ಆದ್ದರಿಂದ ಧೈರ್ಯವಾಗಿರೋದಕ್ಕೆ ಹೇಳಿ ಅವ್ರಿಗೆ. ನೋವು ಬಂದರೆ, ಎಮರ್ಜೆನ್ಸಿ ಆದರೆ ಖಂಡಿತ ಯಾವುದೇ ವೈದ್ಯರು ಅವ್ರಿಗೆ ಖಂಡಿತವಾಗ್ಲೂ ಬಂದು ಅಟೆಂಡ್ ಮಾಡೇ ಮಾಡ್ತಾರೆ. ಆದ್ದರಿಂದ ಅದ್ರ ಬಗ್ಗೆ ಭಯ ಪಟ್ಕೋಬೇಡಿ. ಅವ್ರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚೋ ಥರ ಒಂದು ಸರಿಯಾದ ಅವರ ಆಹಾರ ಆಗಲಿ, ಹೆಚ್ಚಿಗೆ ಪ್ರೋಟೀನು, ತರಕಾರಿ, ಹಣ್ಣುಗಳು ಆಗಾಗ ಕೊಡಿ. ನೀರು, ಇವಾಗ ಬಿಸಿಲು ಕಾಲ ಬೇರೆ, ಒಂದು ನೀರಿನ ಪದಾರ್ಥಗಳನ್ನು ಹೆಚ್ಚಿಗೆ ಕೊಡಿ. ರೋಗ ನಿರೋಧಕ ಶಕ್ತಿ ಆತಂಕ ಕಡಿಮೆ ಆದರೆ ಅದರೊಳಗೆ ಹೆಚ್ಚಿಗೆ ಆಗುತ್ತೆ. ಆದ್ದರಿಂದ ಎಲ್ರಿಗೂ ಹಾಗೆ ಇದೆಲ್ಲ ಮುನ್ನೆಚ್ಚರಿಕೆ ತಗೊಂಡ್ರೆ ಖಂಡಿತವಾಗ್ಲೂ ಆ ಥರ ಎಲ್ಲ ಸೋಂಕು ಆಗೋದಿಲ್ಲ. ಆದ್ದರಿಂದ ಧೈರ್ಯವಾಗಿರಿಮ್ಮ. ಓಕೆ, ಮತ್ತೆ ನೋವು ಅದೆಲ್ಲ ಏನೇ ಬಂದರೂ ಕೂಡ ತಕ್ಷಣ ವೈದ್ಯರ ಹತ್ರ ನೀವು ಹೋಗು. ಎಸ್, ಥ್ಯಾಂಕ್ ಯು ಜಯಂತಿ ಅವರೇ. ಮತ್ತೊಬ್ಬರು ಕಾಲರ್ ಗೀತಾ, ಮೈಸೂರಿಂದ ಕರೆ ಮಾಡಿದ್ದಾರೆ. ಗೀತಾ ಅವರೇ ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಮೇಡಮ್, ಹೆಸರು ಗೀತಾ ಅಂತ, ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಸೊ ನಾನೀಗ 4 ಮಂತ್ಸ್ ಕಂಪ್ಲೀಟ್, 5 ಮಂತ್ಸ್ ಸ್ಟಾರ್ಟ್ ಬಾಣಂತಿ ಸರ್, ನನಗ ಬಾಣಂತಿ ಮೇಡಮ್. ಸೊ ಯಾವ ಥರ ಪ್ರಿಕಾಷನ್ಸ್ ತಗೋಬೇಕು, ಮತ್ತೆ ಮಗುಗೆ ಇಂಜೆಕ್ಷನ್ ಹಾಕ್ಸ್ಬೇಕು ಮೇಡಮ್ 3.5 ಮಂತ್ಸ್, ಯಾವ ಥರ ಹೇಗೆ ಅಂತ? ನೀವು ಅದನ್ನೆಲ್ಲ ಏನೇನು ಮಗುಗೆ ಇಮ್ಯುನೈಸೇಷನ್ ಇದೆಯೋ ಅದನ್ನೆಲ್ಲ ಮಾಡಿಮ್ಮ. ನೀವು ಮತ್ತೆ ಮಗುವಿಗೆ ನೀವು ಹಾಲು ಕುಡಿಸ್ಬೇಕಾದ್ರೆ ಏನೇ ಮಾಡಬೇಕಾದ್ರೂ ಕೈಯನ್ನು ಖಂಡಿತವಾಗ್ಲೂ ಆಗಾಗ ತೊಳ್ಕೊಳ್ತಾ ಇರಿ. ಈವನ್ ಎದೆ ಹಾಲು ಕುಡಿಸೋ ಸಮಯದಲ್ಲಿ ಕೂಡ ನೀವು ಕೈ ತೊಳ್ಕೊಂಡು ಸ್ವಚ್ಛ ಮಾಡಿಕೊಂಡು ಒರೆಸ್ಕೊಂಡು ಮಗುನ ನೀವು ಎತ್ಕೊಳ್ಳಿ. ಬೇರೆಯವ್ರು ಯಾರಿಗೂ ಆದಷ್ಟು ಬೇರೆಯವ್ರಿಗೆ, ಮೂರನೇವ್ರಿಗೆ ಮಗುನ, ಒಬ್ಬರು ಮಾತ್ರ ನಿಮಗೆ ಸಹಾಯ ಮಾಡೋ ಥರ ಇಟ್ಕೊಳ್ಳಿ. ಎಲ್ಲರಿಗೂ ಮಗು ಎತ್ಕೊಳ್ಳೋದಾಗಲಿ, ಕರ್ಕೊಂಡು ಹೋಗೋದು, ಮಾಡೋದು, ಇದು ಆಟ ಆಡಿಸೋದು, ಅದಕ್ಕೆಲ್ಲ ಬಿಡಬೇಡಿ ಇವಾಗ. ಆದ್ದರಿಂದ ಈಗ ಒಂದು 10 ತಿಂಗಳ ಮಗುವಿನಲ್ಲಿ ಕೂಡ ಸೋಂಕು ಕಾಣಿಸ್ಕೊಂಡಿದೆ. ಆದ್ದರಿಂದ ಯಾವುದೇ ವಯಸ್ಸಿನಲ್ಲಿ ಸೋಂಕಾಗೋ ಸಾಧ್ಯತೆ ಇರುತ್ತೆ. ಆದರೆ ಸೋಂಕಿರೋರಂಥ ಸಂಪರ್ಕ ಬರದಂಗೆ ನೀವು ನೋಡಿಕೊಂಡಾಗ ಮುನ್ನೆಚ್ಚರಿಕಾ ಕ್ರಮಗಳಿಂದ ಖಂಡಿತ ಹೆದರ್ಕೊಳ್ಬೇಕಾಗಿಲ್ಲ. ಮಗುವಿಗೆ ನಿಮ್ಮ ಹಾಲನ್ನೇ, ಎದೆ ಹಾಲನ್ನೇ ಕುಡಿಸಿ, ಅದು ಇನ್ನೂ ಹೆಚ್ಚಿಗೆ ರೋಗ ನಿರೋಧಕ ಶಕ್ತಿ ಬರ್ಸತ್ತೆ. ಸೊ ಅದಕ್ಕೆ ಮಗುಗೆ ಏನೇನು ಇಂಜೆಕ್ಷನ್ ಕೊಡಬೇಕು ಅದನ್ನೆಲ್ಲ ಕೊಡಿಸಿ. ಮಕ್ಕಳ ಡಾಕ್ಟರ್ ಖಂಡಿತವಾಗ್ಲೂ ನಿಮಗೆ ಅದರ ಬಗ್ಗೆ ಅಡ್ವೈಸ್ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಗೀತಾ ಅವರೇ. ಮತ್ತೊಬ್ಬರು ಕಾಲರ್ ಜ್ಯೋತಿ, ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಜ್ಯೋತಿ ಅವರೇ ನಮಸ್ತೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಹಲೋ, ಹೇಳಿ ಮಾ ಜ್ಯೋತಿ. ಹಲೋ ಜ್ಯೋತಿ ಅವರೇ, ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಈಗ 5 ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ. ನಾನು ಚೆಕಪ್ಗೆ ಹೋಗ್ತಾ ಇಲ್ಲ, ಹೋಗ್ಬೇಕಾ? ಈಗ 5 ತಿಂಗಳು ಕಂಪ್ಲೀಟ್ ಆಗಿರೋದು, ಇಂಥ ಸಮಯದಲ್ಲಿ ಒಂದು ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಮಗುದೆಲ್ಲ ಬೆಳವಣಿಗೆಗಳೆಲ್ಲ ಪೂರ್ತಿಯಾಗಿ ಸರಿಯಾಗಿದೆಯಾ ಅಂತ. ಹಾಂ, ಹೋಗಲೇಬಾರ್ದು ಅಂತ ಏನಿಲ್ಲ, ನಿಮ್ಮ ಕರೆಕ್ಟ್ ಈಗ 5ನೇ ತಿಂಗಳ ಚೆಕಪ್ನಲ್ಲಿ ನೀವು ಅನಾಮಲಿ ಸ್ಕ್ಯಾನಿಂಗ್ ಒಂದು ಮಾಡಿಸ್ಬೇಕಾಗತ್ತೆ. ಅದನ್ನು ಒಂದು ಸಲ ಮಾಡಿಸಿ ನಿಮ್ಮ ವೈದ್ಯರಿಗೆ ತೋರಿಸಿ ಎಲ್ಲ ಸರಿಗಿದೆಯಾ ತಿಳ್ಕೊಂಡ್ರೆ ಆಮೇಲೆ ಬೇರೆ ಏನೂ ತೊಂದರೆ ಇರಲಿಲ್ಲ ಅಂದರೆ ಆಮೇಲೆ ನೀವು ಹೇಳಿದ್ದು ಹೊರಗಡೆ ಹೋಗೋದನ್ನು ನೀವು ಅದನ್ನು ಅವಾಯ್ಡ್ ಮಾಡ್ಬೋದು. ಆದ್ದರಿಂದ ಹೊರಗೆ ಹೋಗಲೇಬಾರ್ದು, ಏನು ಮಾಡಿಸ್ಕೊಳ್ಳೇಬಾರ್ದು ಅನ್ನೋ ಥರ ಏನು ಇಟ್ಕೋಬೇಡಿ. ಯಾಕಂದರೆ ಮಗುಗೆ ಏನಾದರೂ ತೊಂದರೆ ತಕರಾರುಗಳಿದ್ದರೆ ಹಲವಾರು ನ್ಯೂನತೆಗಳನ್ನು ಈ ಸಮಯದಲ್ಲಿ ಕಂಡುಹಿಡಿಯೋಕ್ಕಾಗತ್ತೆ. ಆದ್ದರಿಂದ ಒಂದು ಸಲ ನೀವು ಹೋಗಿ ನೀವು ವೈದ್ಯರಿಗೆ ತಿಳಿಸಿ, ನೀವು ಆದರೆ ಹೊರಗೆ ಹೋಗಬೇಕಾದ್ರೆ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿ. ನೀವು ತುಂಬ ಗುಂಪಿನಲ್ಲಿ ಇರಬೇಡಿ, ತುಂಬ ಜನರ ಹತ್ತಿರವಾಗಿ ನಿಂತ್ಕೋಬೇಡಿ. 1-2 ಅಡಿ ಜಾಗ ಬಿಟ್ಟು ನಿಂತ್ಕೊಳ್ಳೋ ಥರ, ಮಾಸ್ಕ್ ಹಾಕ್ಕೊಳ್ಳೋ ಥರ, ಮತ್ತು ಅಲ್ಲಿ ಕೂಡ ನೀವು ಸ್ಯಾನಿಟೈಸರ್ ಇಟ್ಕೊಂಡಿರಿ ನಿಮ್ಮ ಹತ್ರ, ನೀವು ಕೈಯನ್ನು ಸ್ವಚ್ಛ ಮಾಡ್ಕೊಳ್ಳೋದನ್ನಾಗಲಿ ಹಿಡ್ಕೊಳ್ಳೋದಾಗಲಿ. ಸೊ ಅದರಿಂದ ನಿಮಗೆ ಹೋಗಿ ಒಂದು ಸಲ ಮಾಡಿಸ್ಕೊಂಡು ಬರೋದ್ರೊಳಗೆ ಏನೂ ಹೆದರಿಕೆ ಇಲ್ಲಮ್ಮ. ಓಕೆ, ಥ್ಯಾಂಕ್ ಯು ಜ್ಯೋತಿ ಅವರೇ. ಇದೀಗ ಮತ್ತೊಬ್ಬರು ಕಾಲರ್ ಪಾರ್ವತಿ, ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ಪಾರ್ವತಿ ಅವರೇ ನಮಸ್ತೆ. ಹಾಂ ನಮಸ್ತೆ ಸರ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಮ್ಯಾಮ್.
ನಮಸ್ತೆ ಮ್ಯಾಮ್. ಹಾಂ ನಮಸ್ತೆ, ಹೇಳಿ ಪಾರ್ವತಿ. ನಮಸ್ತೆ ಮ್ಯಾಮ್, ಈ ಟೈಮಲ್ಲಿ ನಾನು ಯಾವ ಥರ ಫುಡ್ ತಗೋಬೇಕು? ಫೋ ಕಂಪ್ಲೀಟ್ ಆಗಿದೆ. ಓಕೆ, ನೀವು ವಾಮಿಟ್ ವಾಂತಿ ಅದೆಲ್ಲ ಏನಿಲ್ವಾ? ಎಲ್ಲ ಕಡಿಮೆ ಆಗಿದೆಯಾ? ನನಗೆ ವಾಮಿಟ್ ವಾಮಿಟಿಂಗ್ ಸೆನ್ಸೇಷನ್ ಏನಿಲ್ಲ, ಒಂದು ಸ್ವಲ್ಪ ಟಯರ್ಡ್ನೆಸ್ ಇದೆ ತುಂಬ. ಅದಕ್ಕೆ ಇವಾಗ ಬಿಸಿಲುಗಾಲ ಬೇರೆ ಇರುತ್ತೆ, ಅದರಿಂದ ಸ್ವಲ್ಪ ಡಿಹೈಡ್ರೇಷನ್ ಆಗೋ ಸಾಧ್ಯತೆಗಳಿರುತ್ತೆ. ಹೆಚ್ಚಿಗೆ ನೀರಿನ ಪದಾರ್ಥ, ಮಜ್ಜಿಗೆ ಪಾನಕ ಇರ್ಬೋದು ಅಥವಾ ಎಳ್ನೀರು ಇರ್ಬೋದು, ಮನೇಲೇ ಇರುವಂಥ ಮಜ್ಜಿಗೆ ಪಾನಕ, ಹೆಚ್ಚಿನ ನೀರಿನ ಅಂಶ, ದಿನಕ್ಕೆ ಒಂದು 8-10 ಗ್ಲಾಸ್ ಅಷ್ಟಾದರೂ ನೀರು ಕುಡಿಬೇಕಾಗತ್ತೆ. ಆಹಾರ ಸಮಯ ಸಮಯಕ್ಕೆ ಸರಿಯಾಗಿ ತಗೊಳ್ಳಿ, ಒಂದೇ ಸಲ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ. ಅದರೊಳಗೆ ಹೆಚ್ಚಿನ ಅಂಶ ಪ್ರೋಟೀನ್ ಅಂಶ ಇರೋವಂಥದ್ದು, ಕಾಳುಗಳು, ತರಕಾರಿಗಳು, ಹಣ್ಣು ಮತ್ತು ಹೆಚ್ಚಿಗೆ ಪಲ್ಯ ಥರ ಎಲ್ಲ ಇರೋ ಹಾಗೆ ನೀವು ಆ ರೀತಿ ಹೊಟ್ಟೆ ತುಂಬೋ ಥರ ಇದು ಒಂದು ಸಮತೋಲನ ಆಹಾರ ನಿಮಗೆ ಕೊಡತ್ತೆ. ಸಾಧಾರಣವಾಗಿ ಮನೆಯಲ್ಲಿ ಮಾಡೋ ಅಡುಗೆನಲ್ಲಿ ಇದೆಲ್ಲ ಅಂಶಗಳಿದ್ದೇ ಇರುತ್ತೆ, ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಈ ತರಕಾರಿ ಹಣ್ಣುಗಳನ್ನು ಸೇವಿಸಿ, ಕಾಳುಗಳು, ಈ ಪ್ರೋಟೀನ್ಯುಕ್ತ ಕಾಳುಗಳಿರುವಂಥದ್ದನ್ನು, ಅದರ ಜೊತೆಗೆ ನೀವು ಐರನ್ನು, ಕ್ಯಾಲ್ಶಿಯಮ್ಮು ಇದನ್ನೆಲ್ಲ ಕೊಟ್ಟೇ ಇರ್ತಾರೆ ವೈದ್ಯರು ನಿಮಗೆ, ಅದನ್ನು ತಗೊಳ್ಳಿ. ನೀವು ಆತಂಕ ಇಲ್ಲದೆ ಆರಾಮಾಗಿ ನಿಧಾನವಾಗಿ ಮನೆಯಲ್ಲಿ ಕಾಲ ಕಳೆಯೋ ಥರ ನೀವು ಇದನ್ನು ಮಾಡಿಕೊಳ್ಳಿ. ಕೆಲಸ ಮಾಡೋವಂಥವ್ರಾದರೆ ಅವರು ಒಂದು ಆದಷ್ಟು ಮನೆ ಒಳಗಿಂದನೇ ಕೆಲಸ ಮಾಡೋದಾಗಲಿ, ಸ್ವಲ್ಪ ಕಡಿಮೆ ಇದು ಹೆಚ್ಚಿಗೆ ಸುಸ್ತಾಗದ ರೀತಿಯ ಕೆಲಸ ಮಾಡೋದಾಗಲಿ ಅದನ್ನು ಮಾಡಿ. ಓಕೆ, ಥ್ಯಾಂಕ್ ಯು ಪಾರ್ವತಿ ಅವರೇ. ಮತ್ತೊಬ್ಬರು ಕಾಲರ್ ದೇವಿರಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ದೇವಿರಮ್ಮ ಅವರೇ ನಮಸ್ತೆ. ನಮಸ್ತೆ ಸರ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮಾ. ಮೇಡಮ್, ನಮ್ಮ ಮಗಳಿಗೆ 8 ತುಂಬ 9 ಬಿದ್ದಿದೆ. ಹಲೋ, ಹೇಳ್ತಾ ಹೋಗಿ ದೇವಿರಮ್ಮ. ಹೇಳೋಣ ಅಂತ. ಏನಾಗಿದೆ ಅಂತ ಇದು? ಡೆಲಿವರಿ ಡೇಟ್ 30 ಕೇಳಿದ್ದಾರೆ, 30 ನೋವು ಬಂದಿದ್ದಾರೆ, 7ನೇ ತಾರೀಕು ಬನ್ನಿ ಅಂತ ಹೇಳಿದ್ದಾರೆ. ಓಕೆ, ಈ 30ನೇ ತಾರೀಕು ಡೇಟ್ ಇದೆಯಾ ಅವ್ರಿಗೆ? 30ಕ್ಕೆ ನೋವು ಬಂದ್ರೆ ಬನ್ನಿ, ಇಲ್ಲಾಂದ್ರೆ 7ನೇ ತಾರೀಕು ಬನ್ನಿ ಅಂತ ಹೇಳಿದ್ದಾರೆ. ಆಯ್ತು, ನೀವು ಯಾಕಂದ್ರೆ ಈಗ ಬೇರೆ ಎಲ್ಲ ರೀತಿ, ಈಗ ತಮ್ಮ ಮಗು ಓಡಾಟ ಎಲ್ಲ ಚಲನೆ ಎಲ್ಲ ಚೆನ್ನಾಗಿದೆ, ಅವ್ರಿಗೆ ಬೇರೆ ಯಾವುದೇ ರೀತಿ ತೊಂದರೆ ಇರಲಿಲ್ಲ ಅಂತ ಹೇಳಿದ್ರೆ, ನೋವು ಬರೋ ತನಕ ಅವ್ರಿಗೆ ಸಹಜವಾಗಿ ಡೆಲಿವರಿ ಆಗೋ ಥರ ಇದೆ ಅಂತ ನಿಮ್ಮ ವೈದ್ಯರ ನೋಡಿರ್ಬೋದು. ಹಾಗಾಗಿ ನಿಮಗೆ ನೋವು, ಕೆಳ ಹೊಟ್ಟೆ ಅಥವಾ ಬೆನ್ನು ನೋವು, ಕೆಳಗಡೆ ಬೆನ್ನು ನೋವು ಬರುವಂಥದ್ದಾಗಲಿ, ಕಾಲಲ್ಲಿ ನೋವು, ತುಂಬ ಸುಸ್ತಾಗೋ ಥರ ಅಥವಾ ಯಾವುದೇ ರೀತಿ ನೀರು ಹೋಗೋ ಥರ ಇಲ್ಲ, ಅಥವಾ ರಕ್ತಸ್ರಾವ ಆಗೋ ಥರ, ಹಿಂಗೆ ಯಾವುದೇ ಸಮಸ್ಯೆ ಇದ್ದರೆ ತಕ್ಷಣ ನೀವು ವೈದ್ಯರ ಹತ್ರ ನೀವು ಹೋಗಿ, ಯಾವಾಗ ಬೆಳಗ್ಗೆ ಇರಲಿ, ರಾತ್ರಿ ಇರಲಿ, ಮಧ್ಯರಾತ್ರಿ ಇರಲಿ, ತಕ್ಷಣ ನೀವು ಹೋಗಿ ವೈದ್ಯರನ್ನು ಸಂಪರ್ಕಿಸ್ಬೇಕಾಗತ್ತೆ. ಡೆಲಿವರಿಗೆ ನೀವು ಹೋಗಿ, ಆದರೆ ಇದನ್ನೆಲ್ಲ ನೀವು ನಾ ಹೇಳ್ದಂಗೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳು, ಮತ್ತು ಬಹಳಷ್ಟು ಜನ ಗುಂಪು ಗುಂಪು ಎಲ್ಲ ಒಬ್ಬರು ಅಥವಾ ಇಬ್ಬರು ಮಾತ್ರ ಅವ್ರ ಜೊತೆ ಹೋಗೋ ಥರ, ಯಾಕಂದರೆ ಹಾಸ್ಪಿಟ್ಲಲ್ಲೂ ತುಂಬ ನೀವು ಅಟೆಂಡರ್ಸು, ಅವ್ರ ರಿಲೇಟಿವ್ಸು ಎಲ್ಲರೂ ಹೋಗೋ ಥರ, ಆ ಥರ ಗುಂಪುಗಳಲ್ಲಿ ಹೋಗೋದನ್ನು ನೀವು ಅವಾಯ್ಡ್ ಮಾಡಿ. ಅಲ್ಲಿ ಕೂಡ ಹಾಸ್ಪಿಟ್ಲಲ್ಲಿ ಕೂಡ ಅವರು ನೋಡ್ಕೊಳ್ತಾರೆ, ಒಬ್ಬರಿಂದ ಒಬ್ಬರಿಗೆ ನೀವು ಕೂತ್ಕೊಳ್ಬೇಕಾದ್ರೆ, ನಿಂತ್ಕೊಳ್ಬೇಕಾದ್ರೆ ಡಿಸ್ಟೆನ್ಸ್ಗಳನ್ನು ಮೇಂಟೈನ್ ಮಾಡ್ಕೋಬೇಕು. ಇದನ್ನೆಲ್ಲ ನೀವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೊಂಡು ಡೆಲಿವರಿ ಆದರೆ ಖಂಡಿತವಾಗ್ಲೂ ಏನು ಹೆದರಬೇಕಾಗಿಲ್ಲ ಅಮ್ಮ. ಮತ್ತೊಬ್ಬರು ಕಾಲರ್ ಬಿಂದು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಬಿಂದು ಅವರೇ ನಮಸ್ತೆ. ಹಲೋ ಸರ್. ಡಾಕ್ಟರ್ ಇದ್ದಾರೆ, ಮಾತಾಡಿ ಮಾ. ಓಕೆ, ಹಲೋ ಮ್ಯಾಮ್. ಹಲೋ ಮ್ಯಾಮ್, ನನಗೆ ಹೇಳಿ ಮಾ. ಇದು ಮತ್ತೆ ತುಂಬಾ ಲೈಕ್ ಡೈಜೆಸ್ಟ್ ಇಂಡೈಜೆಷನ್ ಆದಂಗೆ ಆಗಿ ಎದೆ ಹತ್ರ ಇಟ್ಕೊಳಂಗ್ ಆಗುತ್ತೆ, ಮತ್ತೆ ತುಂಬಾ ಲೆಗ್ ಸ್ವೆಲ್ಲಿಂಗ್ ಆಗುತ್ತೆ ಮ್ಯಾಮ್. 5.5 ಮಂತ್ಸ್ ಇವಾಗ. ಲೈಕ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳೋದು ಇಂಡೈಜೆಷನ್ಗೆ ಎಷ್ಟು ಕರೆಕ್ಟ್? ಲೈಕ್ ಇಲ್ಲ, ಮನೇಲಿ ಏನಾದ್ರು ಪ್ರಿಕಾಷನ್ಸ್ ಮಾಡ್ಕೊಬೋದಾ? ಅಂದರೆ ಇವಾಗ ತುಂಬ ಜಾಸ್ತಿ ಗ್ಯಾಸ್ಟ್ರೈಟಿಸ್ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಐರನ್ನು ಕ್ಯಾಲ್ಶಿಯಂ ತಗೊಳ್ತಾ ಇದ್ರೆ ಅದನ್ನು ಒಂದು ವಾರ ಸ್ವಲ್ಪ ನಿಲ್ಲಿಸಿರಿ ಅದನ್ನು, ಮತ್ತು ತುಂಬ ಖಾರ ಮಸಾಲೆ ಅದನ್ನು ತಿನ್ನಬೇಡಿ. ಇದನ್ನು ಇದು ಕೆಲವು ರಿಫ್ಲೆಕ್ಸ್ ಜೆಲ್ಸಿಲ್ ತೆಗಿತಾರೆ, ಆ್ಯಂಟಾಸಿಡ್ ಲಿಕ್ವಿಡ್ಗಳು ಬರುತ್ತೆ, ಅದನ್ನು ಒಂದು 2-2 ಸ್ಪೂನು ದಿನಕ್ಕೆ 3 ಸಲ ತೊಗೊಳ್ಬೋದು, ಅಥವಾ ಚೀಪೋ ಟ್ಯಾಬ್ಲೆಟ್ಸ್ ಬರುತ್ತೆ ಅದನ್ನು ತೊಗೊಳ್ಬೋದು. ನಿಮ್ಮ ಡಾಕ್ಟ್ರಿಗೆ ಬೇಕಾದರೆ ಕೇಳಿದರೆ ಅವರೇ ನಿಮಗೆ ಯಾವ ಟ್ಯಾಬ್ಲೆಟ್ ತೊಗೋಬೋದು ಅಂತ ಸಜೆಸ್ಟ್ ಮಾಡ್ತಾರೆ. ಸ್ವಲ್ಪ ತುಂಬ ಜಾಸ್ತಿ ಇದ್ದಾಗ ನೀವು ಇದನ್ನು ಬೇಕಾದ್ರೆ ಐರನ್ನು ಕ್ಯಾಲ್ಶಿಯಂ ಅದೆಲ್ಲ ತೊಗೊಳ್ತಿದ್ರೆ ಮಧ್ಯದಲ್ಲಿ ನಿಲ್ಲಿಸಿರಿಮ್ಮ ಸ್ವಲ್ಪ ದಿವಸ, ಅದೇನು ಪರವಾಗಿಲ್ಲ. ಬೇರೆ ಎಲ್ಲ ನಿಮ್ಮದು ತೊಂದರೆ ಏನಿಲ್ಲ? ಮಗು ಓಡಾಟ ಇದು ಎಲ್ಲ ಗೊತ್ತಾಗ್ತಾ ಇದೆಯಾ? ಬೇರೆ ಏನು ತೊಂದರೆ ಏನಿಲ್ವಾ?
ಲೈಕ್ ಅದಕ್ಕೆ ಏನು ಪ್ರಿಕಾಷನ್ಸ್ ಮಾಡ್ಕೊಳ್ಳೋದು ಮನೇಲಿ? ಅದನ್ನ ಮನೆಯಲ್ಲಿ ನೀವು ಹೊರಗಡೆಯಿಂದ ಬಂದವ್ರ ಹತ್ರ ಅಥವಾ ಬೇರೆಯವ್ರ ಹತ್ರ ಜಾಸ್ತಿ ಸಂಪರ್ಕದಲ್ಲಿ ಇರಬೇಡಿ. ಸ್ವಲ್ಪ ದೂರ ಇದನ್ನ ಡಿಸ್ಟೆನ್ಸ್ ನೀವು ಮೇಂಟೈನ್ ಮಾಡ್ಕೋಬೇಕು. ಮತ್ತೆ ಇದೆಲ್ಲ ಸ್ವಚ್ಛತೆ ಕಾಪಾಡ್ಕೊಳ್ಳೋದು, ಕೈ ತೊಳ್ಕೊ ಆಗಾಗ ಕೈ ತೊಳ್ಕೊಳ್ಳೋದಾಗ್ಲಿ, ಸ್ಯಾನಿಟೈಸರ್ ಯೂಸ್ ಮಾಡೋದಾಗ್ಲಿ, ಅಂಥದನ್ನೆಲ್ಲ ಮಾಡಿ. ಮತ್ತೆ ನಿಮಗೆ ಆದಷ್ಟು ನಾ ಹೇಳಿದಾಗ ಯಾರಿಗಾದ್ರೂ ಬೇರೆ ಕೆಮ್ಮು ನೆಗಡಿ ಸೀನೋದೆಲ್ಲ ಇದ್ರೆ ಅವ್ರ ಹತ್ರದಲ್ಲಿ ಇರಬೇಡಿ. ಅವರು ಕೂಡ ಮಾಸ್ಕ್ ಉಪಯೋಗಿಸೋ ಥರ, ನೀವು ಕೂಡ ಮಾಸ್ಕ್ ಉಪಯೋಗಿಸೋ ಥರ, ಆ ರೀತಿ ಎಲ್ಲ ನೀವು ಜನರಲ್ ಆಗಿ ಎಲ್ಲರೂ ಯಾವ ರೀತಿ ಪ್ರಿಕಾಷನ್ಸ್ ತೊಗೊಳ್ಬೇಕಾಗತ್ತೆ ಆ ರೀತಿ ಮುನ್ನೆಚ್ಚರಿಕೆ ವಹಿಸಿ ಸಾಕು. ತುಂಬ ಆತಂಕ ಪಟ್ಕೋಬೇಡಿ ಅಷ್ಟೇ. ಆದಷ್ಟು ಆಂಗ್ಸೈಟಿ ಟೆನ್ಷನಿಂದನೇ ಎಷ್ಟೋ ಜನಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಅದರಿಂದ ರಿಲ್ಯಾಕ್ಸ್ಡ್ ಆಗಿ ಆತಂಕ ಬಿಟ್ಟಿಡಿ, ಸ್ವಲ್ಪ ಸರಿಯಾದ ರೀತಿಯ ಆಹಾರ ತೊಗೊಳ್ಳಿ ಟೈಮ್ ಟೈಮ್ಗೆ, ಮತ್ತು ಸರಿಯಾಗಿ ವಿಶ್ರಾಂತಿ ತೊಗೊಳ್ಳಿ. ಇದೆಲ್ಲ ಕೂಡ ನಿಮಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಓಕೆ, ಥ್ಯಾಂಕ್ ಯು ಬಿಂದು ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ, ಆನೇಕಲ್ನಿಂದ ಕರೆ ಮಾಡಿದ್ದಾರೆ. ಇವರ ಹೆಸರು ಕೂಡ ಬಿಂದುನೇ. ಬಿಂದು ಅವರೇ ನಮಸ್ತೆ. ನಮಸ್ತೆ ಸರ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ಹಲೋ ಹೇಳಿಮ್ಮ. ಬಿಂದು ಮೇಡಮ್ ನಮಸ್ತೆ. ಮೇಡಮ್ ಹೇಳಿಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ. ಮೇಡಮ್ ನಮಸ್ತೆ. ಬಿಂದು ಅಂತ, ನಾವು ಒಂದ್ ತಿಂಗಳು ಬಾಳ ಅಂತ, ಒನ್ ಮಂತ್ ಪಾಪು ಇದೆ. ಹಲೋ ಮೇಡಮ್ ಕೇಳಿಸ್ತಿದ್ಯಾ? ಹೇಳ್ತಾ ಹೋಗಿ ಬಿಂದು ಅವರೇ, ಡಾಕ್ಟರ್ ಕೇಳಿಸ್ಕೊಳ್ತಾ ಇದ್ದಾರೆ, ಹೇಳ್ತಾ ಹೋಗಿ. ಅದೇ ಯಾವ ತರ ನೋಡ್ಕೋಬೇಕು, ನಾವು ಯಾವ ತರ ಇರಬೇಕು, ಫುಡ್ ಯಾವ ತರ ತಗೋಬೇಕು? ನೀವು ನೀವು ಕೂಡ ನೀವು ಇದು ಯಾವ ರೀತಿ ಸ್ವಚ್ಛತೆ ಕಾಪಾಡ್ಕೊಳ್ತೀರೋ ಅದನ್ನ ನೀವು ಮುನ್ನೆಚ್ಚರಿಕೆ ಕ್ರಮ ವಹಿಸೋ ಹಂಗೆ ಮಗುವಿಗೆ ಕೂಡ ನೀವು, ಮಗುವಿಗೆ ನೀವು ಯಾವುದೇ ಹಾಲು ಕುಡಿಸ್ಬೇಕಾದ್ರೆ, ಬಟ್ಟೆ ಬದಲಾಯಿಸ್ಬೇಕಾದ್ರೆ, ಸ್ನಾನ ಮಾಡಿಸ್ಬೇಕಾದ್ರೆ ಎಲ್ಲನೂ ನೀವು ಕೈ ಬಹಳ ಸ್ವಚ್ಛ ಮಾಡಿಕೊಂಡು, ಒಬ್ರು ಮಾತ್ರ ನಿಮಗೆ ಸಹಾಯ ಮಾಡೋ ಥರ, ನಿಮ್ಮ ತಾಯಿನೋ ಅಥವಾ ಯಾರೋ ಈ ಥರ ಹಿರಿಯರು ಯಾರಿರ್ತಾರೆ ನಿಮ್ಮ ಜೊತೆ, ಅವರು ಅದೇ ರೀತಿ ಸ್ವಚ್ಛತೆ ಕಾಪಾಡಿಕೊಂಡು ನಿಮಗೆ ಸಹಾಯ ಮಾಡೋ ಥರ ಮಾಡಿ. ಮನೆಯವರೆಲ್ಲ ಅಥವಾ ತುಂಬ ಜನ ನಿಮಗೆ ಬಂದು ಮಗು ಎತ್ಕೊಳ್ಳೋದು ಮಾಡೋದು ಅಥವಾ ನಿಮಗೆ ಅಟೆಂಡ್ ಮಾಡೋದು ಅದನ್ನು ಮಾಡೋದು ಬೇಡ. ಆದಷ್ಟು ಒಬ್ಬರಿಂದ ಒಬ್ಬರಿಗೆ ಸ್ವಲ್ಪ ನೀವು ಅದನ್ನು ಡಿಸ್ಟೆನ್ಸನ್ನು ಅದು ಇರೋ ಥರ ನೋಡ್ಕೊಳ್ಳಿ. ಮತ್ತು ಇಷ್ಟು ನೋಡಿಕೊಂಡ್ರೆ ನಿಮಗೆ ಬಾಣಂತಿಗೆ ಅದು ತುಂಬ ಪಥ್ಯ ಮಾಡೋದು, ಏನು ತಿನ್ನಬಾರ್ದು ಮಾಡಬಾರ್ದು ಅಂತ ಮಾಡ್ಕೋಬೇಡಿ. ಸರಿಯಾದ ರೀತಿ ಆಹಾರ ತಗೊಳ್ಳಿ ನೀವು. ನಿಮಗೂ ಕೂಡ ತರಕಾರಿಗಳು, ಹಣ್ಣು ಅಥವಾ ಚಪಾತಿ ಈ ಥರದನ್ನೆಲ್ಲ ನೀವು ಅಥವಾ ಪ್ರೋಟೀನ್ ಇರೋವಂಥದ್ದೆಲ್ಲ ನೀವು ತಗೊಳ್ತಾ ಹೋದಾಗ ನಿಮಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ. ಹಾಗಾಗಿ ನಿಮಗೆ ನೀವು ಹಾಲು ಕುಡಿಸ್ತಾ ಇರೋದ್ರಿಂದ ಮಗುವಿಗೆ ನಿಮ್ಮಿಂದ ನಿಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿ ಅಥವಾ ಆ್ಯಂಟಿಬಾಡೀಸ್ ಅದೆಲ್ಲ ಮಗುವಿನ ದೇಹಕ್ಕೂ ಹೋಗಿ ಮಗುವು ಕೂಡ ಶಕ್ತಿ ಕೊಡುತ್ತೆ, ರೋಗ ನಿರೋಧಕ ಶಕ್ತಿ ಕೊಡುತ್ತೆ. ಆದ್ದರಿಂದ ಆದಷ್ಟು ನಿಮ್ಮ ಹಾಲೇ ಕುಡಿಸಿ ಮಗುವಿಗೆ. ಸ್ವಚ್ಛತೆ ನೋಡ್ಕೊಳ್ಳಿ ಮಗುವಿನ. ಆಗಾಗ ನೀವು ಬಟ್ಟೆ ಬೆಡ್ಶೀಟ್ಸು ಮತ್ತು ಮಗುವಿನ ಬಟ್ಟೆಗಳನ್ನೆಲ್ಲ ಬದಲಾಯಿಸ್ತಾ ಇರಿ. ಮತ್ತು ಕೈ ತೊಳ್ಕೊಂಡೇ ಮಗುಗೆ ಎಲ್ಲ ರೀತಿಯಾಗಿ ನೀವು ಅಟೆಂಡ್ ಮಾಡಬೇಕಾಗತ್ತಮ್ಮ. ಅಷ್ಟು ನೋಡಿಕೊಂಡ್ರೆ ಸಾಕಾಗತ್ತೆ. ಓಕೆ, ಥ್ಯಾಂಕ್ ಯು ಬಿಂದು ಅವರೇ. ಮತ್ತೊಬ್ಬರು ಕಾಲರ್ ಐಶ್ವರ್ಯ ಕರೆ ಮಾಡಿದ್ದಾರೆ. ಐಶ್ವರ್ಯ ಅವರೇ ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಕೇಳಿ ಐಶ್ವರ್ಯ ಅವರೇ, ನಿಮ್ಮ ಪ್ರಶ್ನೆ ಏನಿದೆ? ಹಲೋ, ಹಲೋ ಹೇಳಿಮ್ಮ. ಐಶ್ವರ್ಯ ಹೇಳಿ. ಐಶ್ವರ್ಯ ಅವರೇ. ಮೇಡಮ್ ನನ್ನ ಹೆಸರು ಐಶ್ವರ್ಯ ಅಂತ, ಮೈಸೂರಿಂದ. ನಮಸ್ತೆ. ನಾನು ಒಂದುವರೆ ತಿಂಗಳು ಬಾಣಂತಿ ಮೇಡಮ್. ನಾನು ಮಗುಗೆ ಒಂದುವರೆ ತಿಂಗಳು ಕಳೆದೋಗಿದೆ, ಇಂಜೆಕ್ಷನ್ ಹಾಕ್ಸಿಲ್ಲ ಏನಿಲ್ಲ. ಈಗ ಈ ತರ ಈಗ ಈ ತರ ಅದು ಈಗ ನೆಕ್ಸ್ಟ್ ಇಂಜೆಕ್ಷನ್ ಹಾಕ್ಸಿರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಇವತ್ತು ಮಾಡಿದೆ ಮೇಡಮ್. ಇಲ್ಲ, ಮಗುವಿಗೆ ಇವಾಗ ಏನೇನು ಅದೆಲ್ಲ ರೋಗ ನಿರೋಧಕ ಶಕ್ತಿ ಬರಬೇಕು ಮಗುಗೆ. ಆ ಸಮಯದಲ್ಲಿ ಏನೇನು ಅವ್ರಿಗೆ ವ್ಯಾಕ್ಸಿನೇಷನ್ ಇಮ್ಯುನೈಸೇಷನ್ ಇದೆ ಅದನ್ನು ನೀವು ಹಾಕಿಮ್ಮ. ನೀವು ನಿಮ್ಮ ಅದು ಮಕ್ಕಳ ಡಾಕ್ಟರ್ ಯಾರು ರೆಗ್ಯುಲರ್ ಆಗಿ ನಿಮಗೆ ಅಟೆಂಡ್ ಮಾಡ್ತಾ ಇದ್ದಾರೋ ಮಕ್ಕಳ ಡಾಕ್ಟರ್ ಹತ್ರ ಮಾತಾಡಿ ಇವಾಗ ಇದನ್ನು ಇದೆ ಅಂತ ಹೇಳಿ. ಯಾಕಂದರೆ ನೀವು ಗುಂಪು ಜಾಸ್ತಿ ಜನ ಇರೋ ಸಮಯದಲ್ಲಿ ಹೋಗದೆ ಮಗುವಿಗೆ ಮಾತ್ರ ಇದನ್ನು ನೀವು ಕಳೆದು ಅಲ್ಲಿ ಕೂಡ ನೀವು ಹೊರಗಡೆ ಹೋದಾಗ ಡಾಕ್ಟರ್ ಶಾಪಲ್ಲಿ ಹಾಸ್ಪಿಟಲ್ಸ್ಗೆ ಹೋದಾಗಲೂ ಕೂಡ ನೀವು ಎಲ್ಲ ರೀತಿ ನೀವು ಮಾಸ್ಕ್ ಹಾಕೊಳ್ಳೋದಾಗಲಿ, ಕೈ ತೊಳ್ಕೊಂಡೆ ಮಗುವಿನ ಮುಟ್ಟೋದಾಗಲಿ, ಅಥವಾ ಅಲ್ಲಿ ಕರ್ಕೊಂಡು ಹೋಗಿ ನೀವು ಮಾಡಿಸೋದು, ಎಲ್ಲ ಸಮಯದಲ್ಲೂ ಕೂಡ ಈ ಸ್ವಚ್ಛತೆ ಅನ್ನೋದನ್ನು ಕಾಪಾಡ್ಕೋಬೇಕು. ಒಬ್ಬರಿಂದ ಒಬ್ಬರಿಗೆ ದೂರ ಇರೋದನ್ನು ಆ ಡಿಸ್ಟೆನ್ಸ್ ಯಾವಾಗಲೂ ನೀವು ಅದು ದೂರದಲ್ಲಿ ನಿಂತ್ಕೊಳ್ಳೋದು ಎತ್ಕೊಳ್ಳೋದು ಮಾಡಬೇಕು. ಮತ್ತು ಭಾಳಷ್ಟು ಜನ ಮಗುವನ್ನ ಮುಟ್ಟೋದಕ್ಕೆ ನೀವು ಬಿಡಬೇಡಿ. ನೀವು ದಿನನಿತ್ಯ ನೀವು ಕೂಡ ಸ್ವಚ್ಛತೆಯನ್ನು ಅನುಭವಿಸಿ, ನೀವು ಇದೆಲ್ಲ ಸ್ನಾನ ಮಾಡೋದಾಗಲಿ, ಕೈ ತೊಳ್ಕೊಳ್ಳೋದಾಗಲಿ, ಸ್ಯಾನಿಟೈಸರ್ ಯೂಸ್ ಮಾಡೋದಾಗಲಿ, ಮಾಸ್ಕ್ ಹಾಕೊಳ್ಳೋದಾಗಲಿ, ಇದನ್ನೆಲ್ಲ ನೀವು ಒಂದೇ ಥರ ನೀವು ಆ ಥರ ನೀವು ಮಾಡ್ತಾ ಹೋದಾಗ ರೊಟೀನ್ ಅಂತ ಇಟ್ಕೊಂಡು ಖಂಡಿತ ಹೆಚ್ಚಿಗೆ ಏನು ನೀವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಮತ್ತು ಮಗುಗೂ ಎಲ್ಲ ಇಮ್ಯುನೈಸೇಷನ್ ಕೊಡಿಸ್ಬೋದು.
ಓಕೆ, ಧನ್ಯವಾದ ಐಶ್ವರ್ಯ ಅವರೇ. ಹಾಗೆ ಡಾಕ್ಟರ್, ಸಾಕಷ್ಟು ವೀಕ್ಷಕರಿಗೆ ಬಹಳ ಆತಂಕ ಇರುತ್ತೆ, ಈ ಬಗ್ಗೆ ಮಾಹಿತಿ ಕೂಡ ಇರೋದಿಲ್ಲ, ಗೊಂದಲಕ್ಕೊಳಗಾಗಿರ್ತಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ವೀಕ್ಷಕರಿಗೂ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಇದ್ದದಕ್ಕಾಗಿ.